ನಾವು ದೇವರನ್ನ ಯಾವ ರೀತಿ ನೋಡ್ತೀವಿ ಅಂತ ಹೇಳಿದ್ರೆ, ಅತ್ಯಂತ ಎತ್ತರದ ಸ್ಥಿತಿಗೆ ನಾವು ಹೋದಾಗ ಅವನು ನಿರ್ವಿಕಾರ ಅಂತ ಹೇಳ್ತೀವಿ. ಆಯ್ತಾ, ಅವ್ರಿಗೆ ಆಕಾರ ಇಲ್ಲ, ಸರ್ವವೂ ಅವನೇ ಅಂತ ಹೇಳ್ತೀವಿ. ಆ ಒಂದು ಎತ್ತರದ ಮಟ್ಟದಲ್ಲಿ ಯೋಚಿಸುವಂತಹ ಶಕ್ತಿ ತುಂಬ ತುಂಬ ನಮ್ಮಂಥವ್ರಿಗೆ ಇರೋದಿಲ್ಲ. ನಾವು ದೇವರಿಗೆ ಒಂದು ರೂಪವನ್ನು ಕೊಟ್ಟು ಅವನಿಗೆ ನಮ್ಮ ಭಾವಗಳು ಏನಿದೆ ಆ ಭಾವನೆಗಳನ್ನೆಲ್ಲ ನಾವು ದೇವರಿಗೂ ಇಡ್ತೀವಿ. ಅವನನ್ನು ನಾವು ಭಾವನಾತ್ಮಕವಾಗಿ ನೋಡೋದೊಂದೇ ಅಲ್ಲ, ಅವನಿಗೂ ಭಾವಗಳಿಗಿದೆ ಅಂತ ಅಂದುಕೊಂಡು ನಾವು ದೇವರನ್ನು ನೋಡ್ತೀವಿ. ಹಾಗಾಗಿ ನಾವು ದೇವರಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನನಗೆ ಯಾವುದು ತುಂಬ ಶ್ರೇಷ್ಠ, ನನಗೆ ಯಾವುದು ತುಂಬ ಒಳ್ಳೆಯದು ಅಂತ ಅನಿಸುತ್ತೋ ಅದನ್ನು ನಾವು ಅವನಿಗೂ ಸಮರ್ಪಿಸ್ತೀವಿ. ನಮ್ಮ ಪದ್ಧತಿ ಏನಂತ ಹೇಳಿದ್ರೆ, ಮನೆಗೆ ಅತಿಥಿ ಬಂದಾಗ ಅತಿಥಿಗೆ ಕಾಲು ತೊಳೆದು ನಾವು ಅವನಿಗೆ ಕುಡಿಯೋದಕ್ಕೆ ಜೇನುತುಪ್ಪನೋ ಬೆಲ್ಲನೋ ನೀರನ್ನು ಕೊಟ್ಟು ಸ್ವಾಗತಿಸೋದು ನಮ್ಮಲ್ಲಿದೆ. ಹಾಗಾಗಿ ದೇವರನ್ನು ಕೂಡ ನಾವು ಕರೆದಾಗ ದೇವರನ್ನ ಕರಿತೀವಿ. ಪೂಜೆ ಆಗ್ತಿದೆ ಅಂತಂದರೆ ದೇವರನ್ನ ಕರೆಯೋದು ಅಂತಲೇ ಅರ್ಥ. ದೇವರನ್ನ ಕರೆದು ಕೂಡಿಸಿದಾಗ ಆ ದೇವರಿಗೆ ನಾವು ಸ್ನಾನವನ್ನು ಮಾಡಿಸ್ತೀವಿ. ಹಾಲಿನ ಸ್ನಾನ, ಮೊಸರಿನ ಸ್ನಾನ, ಸಕ್ಕರೆಯ ಸ್ನಾನ, ತುಪ್ಪದ ಸ್ನಾನ, ಜೇನುತುಪ್ಪದ ಸ್ನಾನ ಕೊಟ್ಟು ಕಡೆಗೆ ನೀರನ್ನು ಹಾಕಿ ನಾವು ದೇವರನ್ನ ತೊಳೆದು ಒರೆಸಿ ಎತ್ತಿಡ್ತೀವಿ. ಇಲ್ಲಿ ಯಾಕೆ ಹಾಗೆ ನಾವು ಮಾಡ್ತೀವಿ ಅಂತಂದರೆ, ಇದು ನಮ್ಮ ಶಾಸ್ತ್ರ ಹೇಳಿದೆ ನಮಗೆ. ಒಂದು ಶಾಸ್ತ್ರ ಅಂದರೆ ಒಂದು ನಿಯಮ ಅಂತ, ಒಂದು ಡಿಸಿಪ್ಲಿನ್ ಅಂತ. ಆ ಡಿಸಿಪ್ಲಿನಲ್ಲಿ ಹೀಗೆ ಪೂಜೆ ಮಾಡಬೇಕು ಅಂತ ಇದೆ. ಆ ರೀತಿ ಪೂಜೆ ಮಾಡ್ತೀವಿ. ಇದು ನಮಗೆ ನಂತರ ನಾವು ಇದನ್ನು ಕುಡಿತೀವಿ. ದೇವರಿಗೆ ಏನೇನು ಒಳ್ಳೆಯದು, ಕಡೆಗೆ ಪಂಚಾಮೃತದಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ತೀವಿ. ಇದನ್ನೆಲ್ಲ ಹಾಕಿ ನಂತರ ಅದನ್ನು ಬಂದವ್ರಿಗೆಲ್ಲ ಕೊಟ್ಟಾಗ ಒಂದು ಉದ್ಧರಣೆಯಷ್ಟು ಪಂಚಾಮೃತವನ್ನು ತಗೊಳ್ಳೋಕ್ಕೆ ನಾವು ಕ್ಯೂ ನಿಂತ್ಕೋತೀವಿ. ಯಾಕೆಂದರೆ ನಮಗೆ ಅದು ಅಷ್ಟೊಂದು ಖುಷಿಯನ್ನು ಕೊಡುತ್ತೆ. ಅದು ದೇವರಿಗೆ ಖುಷಿಯನ್ನು ಕೊಟ್ಟಿದೆ ಅಂತ ನಾವು ಖಂಡಿತವಾಗ್ಲೂ ಭಾವಿಸಿ ಆ ಕೆಲಸವನ್ನು ಮಾಡ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.